ರಾಜ್ಯ ಸರ್ಕಾರಿ ನೌಕರರ ಪಾಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮೌನ ಮುರಿದಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವ ವಿಚಾರವೇನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಿ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷರಿ ಅವರು ಕರ್ನಾಟಕ ರಾಜ್ಯ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ದಾರೆ. ಭೇಟಿಯಾಗಿ 7ನೇ ವೇತನ ಆಯೋಗದ ವಿಚಾರ ಕುರಿತಂತೆ ಸಂಪೂರ್ಣವಾದಂಥ ಎಲ್ಲ ರೀತಿಯಾದಂಥ ಡಿಸ್ಕಷನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ಒಂದು ಮಾಹಿತಿ ಬಂದಿದೆ, ಬನ್ನಿ ನೋಡೋಣ ಸಂಪೂರ್ಣವಾಗಿ. ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ 7ನೇ ವೇತನ ಕುರಿತಂತೆ 40%ದಷ್ಟಿಗೆ ಟ್ರೀಟ್ಮೆಂಟ್ಗೆ ಬೇಡಿಕೆ ಇಟ್ಟಿದ್ದಾರೆ. ಆ ಒಂದು ಬೇಡಿಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ನೀಡುತ್ತೆ ಎಂಬುದರ ಬಗ್ಗೆ ಯಕ್ಷ ಪ್ರಶ್ನೆಯಾಗಿದೆ. ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿ ನೋಡ್ತಾ ಇದ್ದೀರಾ, ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇದೆ. ನೀತಿ ಸಂಹಿತೆ ಮುಕ್ತಾಯವಾದ ನಂತರ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸುವ ಭರವಸೆ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಹಳಷ್ಟು ಬಿಗ್ ಬ್ರೇಕಿಂಗ್ ಇದೆ, ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶ್ರೀ ಸಿ ಎಸ್ ಷಡಕ್ಷರವರು ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಭೇಟಿ, ಎಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮತ್ತು ಒಂದು ಇಲ್ಲಿ ಅಧಿಕೃತ ನಿವಾಸವಾಗಿರುವಂಥ ಕಾವೇರಿಗೆ ಭೇಟಿಯನ್ನು ನೀಡಿದ್ದಾರೆ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು. ಹಾಗಾಗಿ ಭೇಟಿ ನೀಡಿದಾಗ ನಡೆದಿರುವಂಥ ಒಂದು ಮಾಹಿತಿ ಏನಿದೆ ಎಂಬುದರ ಬಗ್ಗೆ ನಾವು ನೋಡೋದಾದರೆ ರಾಜ್ಯ ಸರ್ಕಾರಿ ನೌಕರರ ಪಾಲಿಗೆ ಬಹುದೊಡ್ಡ ಗೆಲುವಿದೆ. ರಾಜ್ಯದಲ್ಲಿ ಏನು ಲೋಕಸಭಾ ಚುನಾವಣಾ ಫಲಿತಾಂಶ ಬಂದಾಗಿದೆ, ಹಾಗಾಗಿ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಇನ್ನು ಕೆಲವೇ ದಿನಗಳಲ್ಲಿ ಒಂದು ವಾರದ ಒಳಗಾಗಿ ವೇತನ ಆಯೋಗ ನೀಡಲೇಬೇಕು ಅಂತ ಪಟ್ಟು ಹಿಡಿದಿರುವಂಥ ರಾಜ್ಯ ಸರ್ಕಾರಿ ನೌಕರರಿಗೆ ರಿಲೀಫ್ ನೀಡುವಂತ ಸುದ್ದಿ ಇದೆ. ಬನ್ನಿ ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಅಪ್ಡೇಟ್ಸ್. ನಾವು ನೀವೆಲ್ಲ ಕೂಡ ನಿರಂತರವಾಗಿ ಟಚ್ಚಲ್ಲಿ ಇರ್ತವೆ. ನಾವೇನಾದ್ರೂ ಮುಖ್ಯಮಂತ್ರಿನ ಭೇಟಿ ಮಾಡಬೇಕು ಅಂದ್ರೆ ಎಲ್ಲರೂ 4, 5, 10 ಜನ ಒಂದೊಂದು ತಾಲೂಕಿಂದ ಹೊರಟು ಬರಬೇಕು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒತ್ತಡವನ್ನು ಹಾಕಿ ಏನು ವರದಿಯನ್ನ ಕೊಟ್ಟಿದೆ. ನಾವು 40% ಷಡಾಕ್ಷರ ಪೇಪರ್ ಅಲ್ಲಿ 5% ಕೊಡ್ತಿದ್ದಾರೆ, ಏನು ಕೊಡ್ತಿದ್ದಾರೆ 25 ಕೊಡ್ತಾರೆ ಅಂತಾರೆ, ಏನೇನೋ ಮಾತಾಡ್ತಾರೆ, ಅದೆಲ್ಲದೂ ಕೂಡ ಸುಳ್ಳು. ಪೇಪರ್ ಅಲ್ಲಿ ಬಂದಿದ್ದು ಯಾವುದು ನಂಬಲಿಕ್ಕೆ ಹೋಗಬೇಡಿ ಸರ್. ನಾವು ಕೇಳಿದ್ದು 40%, ಸರ್ಕಾರ ರೆಕಮೆಂಡ್ ಮಾಡಿದ್ದು 27.5, ನಾವು 27.5 ನಿಲ್ತಿಲ್ಲ, 30 ಕೊಡಿ ಅಂತ ಕೇಳ್ತಾ ಇದೀವಿ. ಅಟ್ಲೀಸ್ಟ್ 30 ಅಂದ್ರೆ ಅಷ್ಟಾದ್ರೂ ಕೊಡ್ತಾರೆ 27 ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ 27.5 ಅಷ್ಟೇ ಕೊಟ್ಬಿಟ್ಟಿದ್ರೆ ಒಂದು 22 ಕೊಡ್ತಾರೆ. ಸೊ ಹಾಗಾಗಿ ನಾವು ಆ ಭದ್ರತೆಯನ್ನು ಬಿಟ್ಟಿಲ್ಲ ಅನ್ನೋದನ್ನ ತಮಗೆ ಕೂಡ ಸೂಚ್ಯವಾಗಿ ಈ ಸಂದರ್ಭದಲ್ಲಿ ಏನು ಈ ಬಾರಿ ವರದಿಯನ್ನ ಸುಧಾಕರ್ ಅವರು ರೆಕಮೆಂಡೇಶನ್ ಮಾಡಿ ಕೊಟ್ಟಿದ್ದಾರೆ, ಒಂದು ಅದ್ಭುತವಾಗಿರುವಂತಹ ವರದಿ ಅಂತ. ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಕಾರ್ಯಕಾರಿಣಿ ಸಭೆಯಲ್ಲಿ ಸರ್ಕಾರಿ ನೌಕರರನ್ನು ಹುರಿದುಂಬಿಸುವಂಥ ಕೆಲಸ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಮಾಡಿದ್ದಾರೆ. ಜೊತೆಗೆ ನಾವು ನೋಡೋದಾದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿ ರಾಜ್ಯ ಸರ್ಕಾರಿ ನೌಕರರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ರೆಸ್ಪೆಕ್ಟಿವ್ ಆಗಿ ರಾಜ್ಯ ಸರ್ಕಾರಿ ನೌಕರರ ಹಕ್ಕನ್ನು ಅವರಿಗೆ ನೀಡಬೇಕು, ಅದನ್ನು 40%ಗಿಂತ ಹೆಚ್ಚಿನ ಫಿಟ್ಮೆಂಟ್ನೊಂದಿಗೆ ಎಂಬುದರ ಬಗ್ಗೆ ಅವರ ಒಂದು ಬೇಡಿಕೆ ರಾಜ್ಯ ಸರ್ಕಾರಿ ನೌಕರರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾವೇರಿಯಲ್ಲಿ ಒಂದು ಭೇಟಿ ನೀಡಿ, ನಿವಾಸಕ್ಕೆ ಭೇಟಿ ನೀಡಿ ಇಲ್ಲಿ ತಮ್ಮ ಒಂದು ಹಕ್ಕೊತ್ತಾಯ ಮಾಡಿದ್ದಾರೆ. ಅದಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ರಿಯಾಕ್ಷನ್ ನೀಡಿದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ನಾನು ಅನ್ಯಾಯವಾಗೋದಕ್ಕೆ ಬಿಡೋದಿಲ್ಲ, ನೌಕರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ, ಕೆಲವೇ ದಿನಗಳಲ್ಲಿ ಈ ಒಂದು ತಿಂಗಳ ಒಳಗಾಗಿನೇ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಬರುತ್ತೆ ಎಂಬುದರ ಬಗ್ಗೆ ಅವರ 6ನೇ ಗ್ಯಾರಂಟಿಯನ್ನಾಗಿ ತಮ್ಮ ಒಂದು ವಚನವನ್ನು ನೀಡಿದ್ದಾರೆ ರಾಜ್ಯದ ಷಡಕ್ಷರಿ ಅವರಿಗೆ. ಜೊತೆಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಇಲ್ಲಿ ಭೇಟಿ ನೀಡಿರುವ ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ, ಬಹಳಷ್ಟು ಇಂಪಾರ್ಟೆಂಟ್ ಹೊಂದಿರುತ್ತದೆ. ಯಾಕಂದರೆ ನೌಕರರ ವೇತನಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಎಲ್ಲ ಸರ್ಕಾರಿ ನೌಕರರ ಚಿತ್ತ ಅವರ ಮೇಲಿರುತ್ತದೆ ಎಂಬುದರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥ ಒಂದು ವಿಚಾರ. ಹಾಗಾಗಿ ಮುಖ್ಯಮಂತ್ರಿಗಳ ಒಂದು ವಿಚಾರವನ್ನು ಪುನರ್ ಒಂದು ಇಲ್ಲಿ ತಾವೂ ಸಹ ಮುಖ್ಯಮಂತ್ರಿಗಳು ನೀಡ್ತಾರೆ, ನಾನು ಅವರ ಜೊತೆಯಲ್ಲಿದ್ದೇನೆ, ನಾನು ಸಹ ಅವರಿಗೆ ರೆಕಮೆಂಡ್ ಮಾಡ್ತೀನಿ ಎಂಬುದರ ಬಗ್ಗೆ ಉಪಮುಖ್ಯ
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಸಮ್ಮತಿಯನ್ನು ಸೂಚಿಸಿದ್ದಾರೆ ಎಂಬುದರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರೆಲ್ಲ ವೀಕ್ಷಕರಿದ್ದಾರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ. ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ಮತ್ತು ನಿಮಗೆ ಎಷ್ಟು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ನೀಡಿದ್ರೆ ಅದು ಒಂದು ತುಂಬ ಒಳ್ಳೆಯ ಫಿಟ್ಮೆಂಟು, ಅದು ಒಂದು ಸರಿಯಾದ ಫಿಟ್ಮೆಂಟ್ ಎಂಬುದರ ಬಗ್ಗೆ ಕಮೆಂಟ್ಸಲ್ಲಿ ತಿಳಿಸಿ. ಬಹಳಷ್ಟು ಜನ ಅಂತಾರೆ 27% ಅಷ್ಟು ನೀಡಿದ್ರೆ ಸಾಕು ಅಂತ, ಕೆಲವೊಂದಿಷ್ಟು ಜನ ಅಂತಾರೆ 40% ಅಷ್ಟು. ಈ ಸರ್ಕಾರಿ ನೌಕರರ ಎಕ್ಸಾಕ್ಟ್ಲಿ ನಿಲುವೇನಿದೆ, ಎಷ್ಟು ಪರ್ಸೆಂಟ್ ಅಷ್ಟು ಫಿಟ್ಮೆಂಟ್ ಸಿಕ್ಕರೆ ಆ ಒಂದು ಸಮಾಧಾನಕರ ಒಂದು ಫಿಟ್ಮೆಂಟ್ ಎಂಬುದರ ಬಗ್ಗೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸಲ್ಲಿ ತಿಳಿಸ್ತಾ ಹೋಗಿ. ನಾವು ಹಾಗೆಯೇ ನೋಡೋಣ, ರಾಜ್ಯ ಸರ್ಕಾರಿ ನೌಕರರಿಗೆ ರಿಯಾಕ್ಷನ್ ಏನಿದೆ, ಸರ್ಕಾರಿ ನೌಕರರ ಪರವಾಗಿದ್ದಾರಾ ಮುಖ್ಯಮಂತ್ರಿಗಳು, ಅದಕ್ಕೆ ಸಂಬಂಧಿಸಿದಂತೆ ಮೌನ ಮುದಿರಿದಂಥ ಸರ್ಕಾರಿ ನೌಕರರಿಗೆ ಯಾವ ರೀತಿಯಂಥ ಒಂದು ಯಕ್ಷ ಪ್ರಶ್ನೆಯನ್ನು ಬಿಡಿಸುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಎಂಬುದರ ಬಗ್ಗೆ ನೋಡ್ತಾ ಹೋಗೋಣ. 7ನೇ ವೇತನ ಆಯೋಗ ಕೊನೆಗೂ ಮೌನ ಮುರಿದ CM ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ನೋಡಿ ಎಂಬುದರ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಇದೆ. ಮುಖ್ಯಮಂತ್ರಿಗಳು ಸ್ವತಃ ಈ ಒಂದು 7ನೇ ವೇತನಕ್ಕೆ ಸಂಬಂಧಿಸಿದಂತೆ ತಮ್ಮ ಒಂದು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಬಹಳಷ್ಟು ಇಲ್ಲಿ ಮ್ಯಾಟರ್ ಆಗುತ್ತೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ. ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ ಹಿನ್ನೆಲೆಯಲ್ಲಿನೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿದ್ದಾರೆ ಮತ್ತು ಅಲ್ಲಿಂದ ಪಾಸಿಟಿವ್ ರಿಯಾಕ್ಷನ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ನಾನು ತಿಳಿಸಿದ್ದೀನಿ. ಮಾನ್ಯ ಒಂದು CS ಸಣಕ್ಷಿರೋ ಟ್ವಿಟರ್ ಹ್ಯಾಂಡಲಲ್ಲಿ ಸಹ ನೀವು ಮಾಹಿತಿ ನೋಡಬಹುದು. ಬಹಳಷ್ಟು ಒಳ್ಳೆಯ ಒಂದು ಪಾಸಿಟಿವ್ ರಿಯಾಕ್ಷನ್ನಿಂದಾಗಿ ಸರ್ಕಾರಿ ನೌಕರರಿಗೆ ಲಾಭವಾಗಲಿದೆ ಎಂಬುದರ ಬಗ್ಗೆ ತಾವನ್ನು ಸಹ ಒಂದು ಟ್ವಿಟರಲ್ಲಿ ಹಾಕಿಕೊಂಡಿದ್ದಾರೆ. ನೋಡ್ತಾ ಇದ್ದೀರಾ, ಸರ್ಕಾರಿ ನೌಕರರಿಗೆ ಲೋಕಸಭಾ ಚುನಾವಣೆ ನಂತರ ಸಿಗಲಿದೆ 7ನೇ ವೇತನ ಆಯೋಗದ ಕುರಿತು ಶೀಘ್ರದಲ್ಲೇ ಶುಭ ಸುದ್ದಿ ಸಿಗಲಿದೆ ಎಂದು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು 7ನೇ ವೇತನ ಆಯೋಗವನ್ನು ಜುಲೈ ಅಂತ್ಯದೊಳಗೆ ಜಾರಿಗೊಳಿಸಲಾಗುವುದು ಅಂತ ಹೇಳಿದ್ದಾರೆ. ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಅದ್ಭುತವಾಗಿದ್ದು ರಾಜ್ಯದಲ್ಲಿ ಜುಲೈ ಅಂತ್ಯದೊಳಗಾಗಿ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಗರಿಷ್ಠ ಪ್ರಮಾಣದ ಒಂದು ಟೈಮನ್ನು ಹೇಳ್ತಾ ಇದ್ದಾರೆ. ಆದರೆ ಜುಲೈನಲ್ಲಿನೇ ರಾಜ್ಯ ಸರ್ಕಾರಿ ನೌಕರರಿಗೆ ಜೂನ್ನಲ್ಲಿನೇ 7ನೇ ವೇತನ ಆಯೋಗ ನೀಡೋದಕ್ಕೆ ಎಲ್ಲ ಒಂದು ಸಿದ್ಧತೆ ರಾಜ್ಯ ಸರ್ಕಾರ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶುಭ ಸುದ್ದಿ. ಮಾನ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ 7ನೇ ವೇತನ ಆಯೋಗದ ಕುರಿತಂತೆ ಷಡಕ್ಷರಿ ಅವರು ಭೇಟಿ ನೀಡಿದಾಗ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇನ್ನು ಎಲೆಕ್ಷನ್ ಎಲ್ಲ ಮುಗಿಯಿತು, ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ಕೆಲವೇ ದಿನಗಳಲ್ಲಿ ನೀಡ್ತೀನಿ, ಅದಕ್ಕೆ ಸಂಬಂಧಿಸಿದಂತೆ ಯಾರು ಸಹ ಗಾಬರಿ ಒಳಗಾಗಬಾರದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಿಮ್ಗೆ ಅನಿಸುತ್ತೆ ರಾಜ್ಯದಲ್ಲಿ ಫಿಟ್ಮೆಂಟ್ ಎಷ್ಟು ನೀಡಬೇಕು ಎಂಬುದರ ಬಗ್ಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಇದೊಂದಾಗಿತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಫಸ್ಟ್ ರಿಯಾಕ್ಷನ್ ಏನಿದೆ ಈ ಒಂದು ಚುನಾವಣೆ ಮುಗಿಯುತ್ತಿದ್ದಂತೆ 7ನೇ ವೇತನಕ್ಕೆ ಸಂಬಂಧಿಸಿದಂತೆ ಎಂಬುದರ ಬಗ್ಗೆ ಒಂದು ಮಹತ್ವದ ಬಿಗ್ ಅಪ್ಡೇಟ್.